ದಶರಥ ಒಳ್ಳೆಯ ರಾಜನಾಗಿದ್ದ ಅಂತ ಎಲ್ಲರೂ ಹೇಳ್ತಾ ಇದ್ರು. ಬರೀ ರಾಜ ಒಬ್ಬನೇ ಚೆನ್ನಾಗಿದ್ರೆ ರಾಜ್ಯಭಾರ ಮಾಡೋಕ್ಕಾಗಲ್ಲ, ರಾಜ್ಯನಿಗೆ ಸಹಕಾರಿಯಾಗಿ ಆಡಳಿತ ಮಾಡೋದಕ್ಕೆ, ನಿರ್ದೇಶನ ಮಾಡೋದಕ್ಕೆ ಮಂತ್ರಿಗಳಿರ್ಬೇಕಾಗತ್ತೆ. ರಾಜ ಹೇಳ್ತಾರೆ ಎಷ್ಟೋ ಸಲ, ಒಳ್ಳೆ ಮಂತ್ರಿಗಳು ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ. ನಮಗೆಲ್ಲ ಗೊತ್ತಿದೆ, 21ನೇ ಶತಮಾನದಲ್ಲಿ ಎಷ್ಟೊಂದು ಜನ ಮಂತ್ರಿಗಳನ್ನ ಕಂಡಿದ್ದೇವೆ. ಯಾವ ತರದ ಮಂತ್ರಿಗಳಿದ್ರೆ ರಾಜ್ಯ ಸುಭಿಕ್ಷವಾಗಿರ್ತದೆ ಅಂತ. ಅವ್ರು ತಮ್ಮ ತಮ್ಮಲ್ಲೇ ಹೊಡೆದಾಡ್ಕೊಳ್ತಾ ಇರ್ಲೇ ಇಲ್ಲ, ಒಬ್ರು ಇನ್ನೊಬ್ಬರ ಗುಂಪು ಕಟ್ಕೊಂಡು ಇರ್ತಿರ್ಲಿಲ್ಲ. ರಾಜರು ಎಷ್ಟು ಚೆನ್ನಾಗಿದ್ರು ಮತ್ತು ರಾಜನನ್ನ ನಿಗ್ರಹ ಮಾಡ್ತಿದ್ರು ಅನ್ನೋದು ಬಹಳ ಮುಖ್ಯ. ಅವನು ರಾಜ ಇರ್ಬೋದು ಸ್ವಾಮಿ, ರಾಜನ ಒಂದು ಅಂಕುಶ ಬೇಕಲ್ಲ. ಈಗ ಆನೆ ಇದೆ, ಪಟ್ಟ ಪಟ್ಟದ ಆನೆ ಅದು, ಹಾ ಬಲಶಾಲಿಯಾದ ಆನೆ, ಬಲಶಾಲಿ ಆನೆ ಅಂತ ಹಾಗೆ ರಾಜನ ಕೂಡಿಸಿ ಉಳ್ಕೊಳತ್ತೆ, ಅದು ರಾಜನ ಎತ್ತಾಕ್ಬಿಡುತ್ತೆ. ಅದು ಆ ಮೇಲೆ ಮಾವುತ ಕೂತಿರ್ಬೇಕು, ಅಂಕುಶ ಹಿಡ್ಕೊಂಡು ಕೂತಿರ್ಬೇಕು ಅಂದಾಗ ಆನೆ ಅವನ ಕಂಟ್ರೋಲ್ ಅಲ್ಲಿ ಇರ್ತದೆ. ಅದಕ್ಕೆ ಹೇಳ್ತಾರೆ 7ನೇ ಸರ್ಗದಲ್ಲಿ ಬರುವಂತದ್ದು ಬಹಳ ಚಂದದ ಮಾತು, 7ನೇ ಸರ್ಗ. ಅದರಲ್ಲಿ ಅಮಾತ್ಯ ವರ್ಣನ ಅಂತ, ಇಡೀ ಸರ್ಗ ಇರೋದು ಅಮಾತ್ಯ ವರ್ಣನ. ಈ ದಶರಥನ ಅಮಾತ್ಯರು ಹೇಗಿದ್ರು ಅಂತ ಅವ್ರು ಹೇಳ್ತಾರೆ. ದಶರಥನಿಗೆ ಗುಣಶಾಲಿಗಳು, ರಾಜಕಾರ್ಯ ದಕ್ಷರು ಆದ 8 ಮಂದಿ ಅಮಾತ್ಯರಿದ್ದರು. 8 ಮಂದಿ ಇದ್ರು. ಅವ್ರು ಹೇಗಿದ್ರು ಅಂತ ಬರೀತಾರೆ. ಬಹಳ ಚೆನ್ನಾಗಿದೆ ಅದು, ಒಂದೊಂದು ಮಾತು ಹೇಳ್ಕೊಂಡು ಹೋದ್ರೆ. ಅವರು ಪರರ ಇಂಗಿತವನ್ನು ಅರಿಯುವುದರಲ್ಲಿ ಅತ್ಯಂತ ಸಮರ್ಥರಾಗಿದ್ರು. ರಾಜನಿಗೆ ಪ್ರಿಯವೂ ಹಿತಕರವೂ ಆದ ಕಾರ್ಯದಲ್ಲಿ ನಿರತರಾಗಿದ್ದರು. ನೆನ್ಪಿಡ್ಬೇಕಿದ್ದ, ರಾಜನಿಗೆ ಪ್ರಿಯವಾದದ್ದು ಹಿತವಾದದ್ದು ಎರಡೂ ಕಾರ್ಯ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಅವರು. ಸ್ವಲ್ಪ ಗಮನ ಇಟ್ಟು ನೋಡೋಣ ಇದನ್ನ ಮಾತನ್ನ. ವಾಲ್ಮೀಕಿಗಳು ಯಾಕೆ ಪದಗಳನ್ನು ಉಪಯೋಗಿಸ್ತಾರೆ? ಸುಮ್ಮನೆ ಪದಗಳನ್ನು ವಾಲ್ಮೀಕಿ ಎಂದು ಬಳಸಿಲ್ಲ, ಅರ್ಥ ಇಲ್ಲದೆ ಬಳಸಿಲ್ಲ. ಹೇಗಿದೆ ನೋಡಿ, ಅದು ರಾಜನಿಗೆ ಪ್ರಿಯವಾದಂತಹದ್ದು ಮತ್ತು ಹಿತವಾದಂತಹ ಕಾರ್ಯದಲ್ಲಿ ನಿರತರಾಗಿದ್ರು. ಈ ಸಾಮಾನ್ಯವಾಗಿ ಎಲ್ಲರೂ ಮಾಡೋದು ಅಧಿಕಾರಿಗಳು ಪ್ರಿಯವಾಗಿರೋದನ್ನೇ ಮಾಡ್ತಾರೆ. ಹೌದು ಸರ್, ನೀವು ಕರೆಕ್ಟ್ ಸರ್ ಹೇಳಿ, ಸರಿ ಸರ್. ಹಿಂದೆ ಬೈಕೋಬಹುದು ನೋಡಿ, ಅವ್ರ ಮುಂದೆ ಹೆಂಗೆ ಹೇಳಿದ್ರಿ, ಮಾಡ್ಕೊಂಡು ಹೋಗ್ಲಿ ಬಿಟ್ರೆ ಹೇಳಾಗ ಹೋಗ್ಲಿ. ಅವನು ಕೇಳ್ತಾನಲ್ಲ, ಒಂದ್ ಸಂಸ್ಥೆಯಲ್ಲಿ ಆದದ್ದು ನಾ ಕಂಡದ್ದು, ತಪ್ಪು ಅಭಿಪ್ರಾಯ ಕೊಡ್ತಾ ಇದ್ರು ತಮ್ಮ ಕಂಪನಿ ಚೇರ್ಮನ್ಗೆ. ನನ್ ಕೇಳಿ, ತಪ್ಪಲ್ವಾ ಅದು ಹೇಳಿದ್ದೆ ನೀವು ಒಂದೇ? ಹೌದು ಸರ್, ಚೇರ್ಮನ್ಗೆ ಇಷ್ಟ ಆಗಲ್ಲ ಸರ್ ಅದು, ಅದಕ್ಕೆ ಅವ್ರು ಇಷ್ಟ ಆಗುವ ಅಭಿಪ್ರಾಯ ಹೇಳ್ತೀವಿ ನಾವು ಅಂತ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, 2 ತರದ ಮಂತ್ರಿಗಳಿರ್ತಾರೆ. ಒಬ್ರು ಸತ್ಯ ಅಭಿಪ್ರಾಯವನ್ನು ಕೊಡುವಂತವ್ರು, ಇನ್ನೊಬ್ರು ಮೆಚ್ಚುವಂತ ಅಭಿಪ್ರಾಯವನ್ನು ಕೊಡುವಂತವ್ರು. ಕನ್ವೀನಿಯಂಟ್ ಒಪಿನಿಯನ್ ಗಿವರ್ಸ್ ಅಂತ ಕರೀತಾರೆ ಅವ್ರನ್ನ. ರಾಜರ ಮುಖ ನೋಡ್ಕೊಂಡು ಅವನ್ ಏನ್ ಹೇಳಿದ್ರೆ ಬೆಚ್ಚಿಗೆ ಆಗತ್ತೆ ಅಂತ ಮಾತನ್ನು ಹೇಳ್ಕೊಂಡಿರೋರು. ಅವರಿಂದ ರಾಜ್ಯಕ್ಕೆ ಒಳ್ಳೇದಾಗಲ್ಲ. ತಪ್ಪಾದ್ರೂ ಅಡ್ಡಿ ಇಲ್ಲ, ರಾಜರೇ ನೀವು ತೀರ್ಮಾನ ತಗೊಳ್ಳೋದು ನಿಮ್ ಕೈಯಲ್ಲಿದೆ, ಅದನ್ನ ಅಭಿಪ್ರಾಯ ಕೊಡ್ತೀನಿ, ಸರಿಯಾದ ಅಭಿಪ್ರಾಯ ಕೊಡ್ತೀನಿ ಅಂತ ಕೊಡ್ಬೇಕಾಗತ್ತೆ. ಹಾ ಕೊಡುವಂತ ಮಂತ್ರಿಗಳಿದ್ರು ಅಂದ್ರೆ ಪ್ರಿಯವಾಗೂ ಇರ್ಬೇಕು, ರಾಜನ ಹಿತವಾಗಿರ್ಬೇಕು, ಜಗತ್ತಿಗೆ ಒಳ್ಳೇದಾಗ್ಬೇಕು ಅದರಿಂದ ರಾಜ್ಯಕ್ಕೆ ಅಂತ ಅಭಿಪ್ರಾಯ ಕೊಡೋದ್ರಲ್ಲಿ ಇದ್ರು ಅವರು. ಮತ್ತಿನ್ನೊಂದು, ಮಹಾರಾಜನಲ್ಲಿ ಕಪಟವಿಲ್ಲದೆ ಅನುರಕ್ತವಾಗಿ ಕೆಲಸ ಮಾಡ್ತಾ ಇದ್ರು ಅಂತ. ಕೆಲವು ಕಡೆ ಮಾಡ್ತಿರ್ತಾರೆ, ರಾಜ ಅವನ್ ಹಿಂದೆ ಹೊಂಚ ಹಾಕ್ತಿರ್ತಾರೆ ಅವನ್ ಯಾವಾಗ ಎತ್ತ ಹಾಕ್ಬೇಕು ಅಂತ. ದಯವಿಟ್ಟು ನಮ್ಮ ಪ್ರಪಂಚದ ಇತಿಹಾಸ ತಗೊಂಡು ನೋಡಿ, ಭಾರತದ ಮಾತ್ರ ಅಲ್ಲ ಪ್ರಪಂಚದ ಯಾವುದೇ ಇತಿಹಾಸ ತಗೊಂಡು ನೋಡಿ, ಅತ್ಯಂತ ಪ್ರಬಲಶಾಲಿಯಾದಂತ ರಾಜನಿಗೆ ಮೋಸ ಮಾಡಿದವರು ಹಿಂದೆ ಇರೋರೆ, ಅವನ ಜೊತೆಗೆ ಇದ್ದಂಥವ್ರೆ, ಅವನ ಜೊತೆಗೆ ಹೊಗಳ್ಕೊಂಡೇ ಬದುಕಿದಂಥವ್ರು. ಇದ್ದಿದ್ರೆ ಅವನು ಯಾಕೆ ಹೇಳ್ತಿದ್ದ ಇಟು ಬ್ರೋಟೆ ಅಂತಿದ್ದ? ಸೀಸರ್ನ ಬೆನ್ನೆ ಚುಚ್ಚಿದಾಗ ಹಾಕಿದವನು ಯಾರು? ಅವನ ಅತ್ಯಂತ ಆತ್ಮೀಯರಾದಂತ ಬ್ರೂಟಸ್. ಕೇಳ್ತಾನೆ, ಬ್ರೂಟಸ್ ನೀನು ಹಾಕಿದೆಯಪ್ಪ ನನ್ನ ಚಾಕು ಅಂತ ಕೇಳುವಂತ ಮಾತು. ನಮ್ಮ ಕಿತ್ತೂರು ಚೆನ್ನಮ್ಮನಿಗೆ ಮಾಡಿದಂಥವ್ರು ಯಾರು? ಅಲ್ಲಿದ್ದವ್ರೆ ಮಲ್ಲಪ್ಪ ಶೆಟ್ಟರೆ ಮಾಡ್ಬೇಕು. ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಮಂತ್ರಿಗಳು ಹೇಗಿದ್ರು ಅಂದ್ರೆ, ಒಂದು ಚೂರು ಕಪಟ ಇಲ್ಲದೆ ರಾಜನಿಗೆ ಶ್ರೇಯೋಭಿವೃದ್ಧಿ ಆಗ್ಲಿ ಅಂತ, ತಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಅಭಿಪ್ರಾಯ ಕೊಡುವಂತ ಮಂತ್ರಿಗಳಿದ್ರು. ಆ 8 ಮಂದಿ ಯಾರು ಅಂತ ಹೆಸರು ಕೊಡ್ತಾರೆ ವಾಲ್ಮೀಕಿಗಳು. ಎಷ್ಟು ಚಂದ ಡಾಕ್ಯುಮೆಂಟೇಶನ್ ಅಂದ್ರೆ ಹಿಂಗಿರ್ಬೇಕಪ್ಪ, ಒಂಚೂರು ಬಿಡಲ್ಲ ಅದನ್ನು. 8 ಮಂದಿ ಅಮಾತ್ಯರ ದೃಷ್ಟಿ ಅಂತ ಒಬ್ಬ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥ ಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ್ರ ಅಂತ. ಸುಮಂತ್ರ ಕಡೆಯವನು, ಕಡೆ ಹೆಸರು ಹೇಳಿದಾರೆ ಇಲ್ಲಿ, ಯಾಕೆ ಕಡೆಗೆ ಹೇಳಿದ ಮೋಸ್ಟ್ ಇಂಪಾರ್ಟೆಂಟ್ ಅವನು ಅಂತ. ಅವನ ಮಂತ್ರಿ ಮಾತ್ರ ಅಲ್ಲ, ಡ್ರೈವರು ಅವನೇ, ರಥ ಸಾರಥಿನೂ ಅವನೇ. ನಾವು ಯಾವಾಗಲೂ ತಮಾಷೆ ಮಾಡಿ ಹೇಳ್ತೀವಿ, ನಿಮ್ಗೆ ಯಾವ್ದಾದ್ರು ಕಂಪನಿದು ಅಧಿಕಾರಿದು ಒಳಗುಟ್ಟು ಗೊತ್ತಾಗ್ಬೇಕಾದ್ರೆ ಡ್ರೈವರ್ ಗೊತ್ತಿರುತ್ತೆ ಅಂತ. ಮನೆಯವ್ರೆಲ್ಲ ತಿರುಗಾಡ್ತಿರ್ತಾರಲ್ಲ ಕಾರಲ್ಲಿ, ಮಾತಾಡೋದು ಎಲ್ಲ ಕೇಳಿಸ್ಕೊತಾ ಇರ್ತಾನೆ ಡ್ರೈವರ್ ಅವನು. ಎಲ್ಲ ಸೀಕ್ರೆಟ್, ಕಂಪನಿ ಸೀಕ್ರೆಟ್ಟು, ಮಂದಿದು ಎಲ್ಲ ವ್ಯವಸ್ಥೆ ಎಲ್ಲ ಗೊತ್ತಿರುತ್ತೆ. ಕೆಲವು ದಡ್ರ ಏನ್ ಮಾಡ್ತಾರೆ, ಡ್ರೈವರ್ ಮುಂದೆ ಮಾತಾಡ್ತಾರೆ,
ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾನೆ ಸುಮಂತ್ರ, ಮಂತ್ರಿ ಅಷ್ಟೇ ಅಲ್ಲ ಡ್ರೈವರು ಆಗಿದ್ದ ಅವನು, ಅಂದ್ರೆ ರಾಜ್ಯದ ವ್ಯವಹಾರ ಅಷ್ಟೇ ಅಲ್ಲ ಅರಮನೆ ವ್ಯವಹಾರ ಕೂಡ ಚೆನ್ನಾಗಿ ಗೊತ್ತಿತ್ತು ಅವನಿಗೆ. ರಾಣಿಯರು ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಎಲ್ಲ ವಿಷಯ ಗೊತ್ತಿತ್ತು ಅವನಿಗೆ. ಸುಮಂತ್ರ ಅತ್ಯಂತ ಆತ್ಮೀಯನಾದಂತ ಮಂತ್ರಿ ಅವನು. ಮುಂದಿದ್ರ ಜೊತೆಗೆ ದಶರಥನಿಗೆ ವಶಿಷ್ಠ ಮತ್ತು ವಾಮದೇವ ಅನ್ನುವಂತ ಮುಖ್ಯ ಪುರೋಹಿತರಿದ್ರು ಅಂತ. ಇದನ್ನು ಗಮನಿಸ್ಬೇಕು ಸ್ವಾಮಿ, ಇದು ಟೂ ಟೈರ್ ಸಿಸ್ಟಮ್. ಇದು ಅಂದ್ರೆ ಎರಡು ಲೆವೆಲ್ ಅಲ್ಲಿರುವಂತ ಎರಡು ಸ್ತರದ ಮಂತ್ರಿಗಳಿದ್ರು. ಮೊದಲಿದ್ರಲ್ಲಿ ಪುರೋಹಿತರು ಇಬ್ರು, ವಶಿಷ್ಠ ಮತ್ತು ವಾಮದೇವ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವ್ರ ಕೆಳಗೆ ಅಮಾತ್ಯರು. ನಮ್ ಕಲ್ಪನೆ ಬರಬೇಕು, ಎಲ್ಲರೂ ಪ್ಲಾನ್ ಮಾಡ್ತಾ ಇದ್ರೆ ಆಗಲ್ಲ. ಮುಂದೆ ದೇಶಕ್ಕೆ ಒಳ್ಳೇದೇನು ಅಂತ ರಾಜನಿಗೆ ನಿರ್ದೇಶ ಮಾಡುವಂತವರು ಮೇಲು ಪುರೋಹಿತರು, ವಶಿಷ್ಠ ಮತ್ತು ವಾಮದೇವರು. ಅವ್ರು ತೀರ್ಮಾನ ಮಾಡಿದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ, ಕಾರ್ಯರೂಪಕ್ಕೆ ತರಬೇಕಾದ್ರೆ 8 ಮಂದಿ ಇದ್ರು ಅಮಾತ್ಯರಿದ್ರು. ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದ್ರು ಅಂದ್ರೆ ಅವರು ರಾಜ ತಪ್ಪು ಮಾಡಿದ್ರೆ ಪುರೋಹಿತರಾದವ್ರು ತಪ್ಪು ಮಾಡ್ತಿದ್ಯಾ ಇದನ್ನ ಮಾಡಬೇಡ ಅಂತ ಗಟ್ಟಿಯಾಗಿ ಹೇಳೋರು. ರಾಜ ಅವರು ಹೇಳದೆ ಯಾವ ವಿಷಯವನ್ನು ಮಾಡ್ತಿರ್ಲಿಲ್ಲ, ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡೋ ಅಧಿಕಾರ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರು ಮನಸ್ಸು ಮಾಡಿದ್ರೆ ಹೇಳಿ ರಾಜನನ್ನ ಕುರ್ಚಿಯಿಂದ ಇಳಿಸಬಹುದಾಗಿತ್ತು. ಅಂದ್ರೆ ರಾಜ ಎಷ್ಟು ಮಟ್ಟಿಗೆ ಮರ್ಯಾದೆ ಕೊಡ್ತಿದ್ದ ಅವರಿಗೆ ಅಂತೆ. ವಶಿಷ್ಠರು ಕುಲ ಪುರೋಹಿತರು, ವಶಿಷ್ಠರು ಮತ್ತು ವಾಮದೇವರು ಇಬ್ಬರು ಇದ್ದಂಥವ್ರು. ಮಂತ್ರಿಗಳನ್ನ ಕೇಳದೆ ಮಾಡುದು ಅಂತ ಕೆಲಸ ಇರಲಿಲ್ಲ, ಆಡಳಿತ ಮಂಡಳಿ ಅವನ ವಶದಲ್ಲಿತ್ತು ಅಂತ ಹೇಳ್ತಾರೆ. ಮತ್ತಿನ್ನೊಂದು, ವಶಿಷ್ಠ ವಾಮದೇವರು ಬರೀ ಮಂತ್ರಿಗಳಷ್ಟೇ ಅಲ್ಲ ಋತ್ವಿಕಗಳಾಗಿದ್ರು. ಸಂಬಳಕ್ಕೆ ಬಂದು ತಥಾಸ್ತು ಅಂತ ಹೇಳಿ ಹೋಗುವಂತ ಬ್ರಾಹ್ಮಣರಾಗಿರ್ಲಿಲ್ಲ ಅವ್ರು. ಇರ್ತಾರೆ ಯಾಜಗ ಏನ್ ಅವ್ರು ಬಿಡಪ್ಪ, ಅವ್ರ ಕೆಲಸ ಅವ್ರೇ ಮಾಡ್ಕೊಂಡು ಹೋಗ್ತಾರೆ, ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಅವರು ಅನ್ನುವಂಥವ್ರಲ್ಲ. ಖಚಿತವಾಗಿ ಹೇಳೋರು ಹಿಂಗ್ ಮಾಡ್ಬೇಡ ದಶರಥ, ತಪ್ಪಿದು ಅಂತ ಹೇಳೋ ಧೈರ್ಯ ಇತ್ತು. ಮುಂದೆ ನಾವು ನೋಡ್ತಾ ಹೋಗ್ತೀವಿ ರಾಮಾಯಣದಲ್ಲಿ ಎಷ್ಟು ಗಟ್ಟಿಯಾಗಿ ವಶಿಷ್ಠರು ಹೇಳ್ತಾರೆ ಅಂತ. ವಶಿಷ್ಠ ವಾಮದೇವರು ಇಬ್ಬರು ಇದ್ರು. ಅವ್ರು ಹೇಗಿದ್ರು? ದಶರಥನ ಪೂರ್ವಜರಿಗೂ ವಶಿಷ್ಠರೇ ಮೊದಲಾದ ಬ್ರಹ್ಮರ್ಷಿಗಳು ಇದ್ರು ಅಂತ. ದಶರಥನಿಗೆ ಮಾತ್ರ ಅಲ್ಲ, ದಶರಥನ ಹಿಂದಿನ ರಾಜರಿಗೆ ಕೂಡ ವಶಿಷ್ಠರು ಇದ್ರು ಅಂತ. ಅಂದ್ರೆ ಅರ್ಥ ಆಗ್ಬೇಕಾದದ್ದು, ವಶಿಷ್ಠ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಸ್ಥಾನ. ವಶಿಷ್ಠರೊಬ್ಬರಿದ್ರು, ತಲೆತಲಾಂತರದಿಂದ ವಶಿಷ್ಠ ಇದ್ರಲ್ಲ. ರಘುವಂಶದಲ್ಲೂ ರಘುವನಿಗಿದ್ರು, ದಿಲೀಪರು ವಶಿಷ್ಠರಿದ್ರು. ಅಂದ್ರೆ ಅಷ್ಟು ವರ್ಷ ಆಗಿ ಬದುಕಿದ್ರು ಅವರು. ಹಂಗಲ್ಲ, ಅದೊಂದು ಸ್ಥಾನ, ಅತ್ಯಂತ ಗುರುಸ್ಥಾನ ಅದು. ಅದು ವಶಿಷ್ಠರು ಅವ್ರ ಹಿಂದೆ ಗುರುಗಳಾಗಿದ್ರು. ಅವರೆಲ್ಲ ಹೇಗಿದ್ರು ಇದು ಬಹಳ ಚಂದ ಹೇಳ್ತಾರಪ್ಪ, ನಾನು ಅದ್ ಹೇಳ್ಬೇಕು, ಆ ಮಾತುಗಳನ್ನ ಹೇಳ್ಬೇಕು. ಅವ್ರ ಕೆಲವು ಗುಣಗಳನ್ನ ವಾಲ್ಮೀಕಿಗಳು ಹೇಳ್ತಾ ಹೋಗ್ತಾರೆ, ಅದನ್ನ ಹೇಳ್ತೀನಿ. ಹೇಗಿದ್ರು ಅಂದ್ರೆ ವಿದ್ಯಾ ವಿನೀತ ಹ್ರೀಮಂತ ಕುಶಲ ನೇತೇಂದ್ರಿಯ ಅಂತ ಹೇಳ್ತಾರೆ. ಅಂದ್ರೆ ಏನು, ಅವ್ರು ಹೇಗಿದ್ರು ಅಂದ್ರೆ ಭಯಭಕ್ತಿಯಿಂದ ನಡ್ಕೊಳ್ತಾ ಇದ್ರು, ಧರ್ಮಕ್ಕೆ ನಡ್ಕೊತಾ ಇದ್ರು. ಅವ್ರು ಬರೀತಾರೆ, ಅಮಾತ್ಯರಾದವರು ತಮ್ಮ ಕೈ ಬಾಯಿಗಳಲ್ಲಿ ತಮ್ಮ ಶೀಲದಲ್ಲಿ ತುಂಬಾ ಶುಚಿಯಾಗಿ ಕಾರ್ಯಾಧ್ಯಕ್ಷರಾಗಿದ್ರು, ನಿಷ್ಠರಾಗಿದ್ರು. ಅಲ್ಲೊಂದು ಪದ ಬಳಸ್ತಾರಪ್ಪ ಅಂತ ಹೇಳ್ಬೇಕು, ಅದನ್ನ ನಮ್ಮ ಅಪರೂಪದ ಪದ ಅದು, ಹ್ರೀಮಂತ ಅಂತ. ಶ್ರೀಮಂತ ಅಲ್ಲ, ಹ್ರೀಮಂತ, ಹ್ರೀಮಂತ ಅಂತ. ಹ್ರೀಮಂತ ಅಂದ್ರೆ ಜನರ ಅಪವಾದಕ್ಕೆ ನಾಚಿಕೆ ಪಡುವಂತವ್ರು ಅಂತ. ಬಹಳ ಅಪರೂಪದ ಗುಣ ಈಗಿನ ಕಾಲದಲ್ಲಿ ಅದು. ಜನರು ಏನಾದ್ರು ಅಂದ್ಬಿಟ್ರೆ, ನನ್ನ ನೆನಪಿದೆ ಒಬ್ಬ ಮನುಷ್ಯ ಏನಾದ್ರು ಮಾತಾಡಿದ್ರೆ ಆತ್ಮಹತ್ಯೆ ಮಾಡ್ಕೋತಿದ್ರು ಮಂದಿನವರೆಲ್ಲ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಜನ, ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತ ಜನಾಪವಾದಕ್ಕೆ ಹೆದರ್ತಾ ಇದ್ರು. ಆರು ಮಂತ್ರಿಗಳು ಹೇಗಿದ್ರು ಅಂದ್ರೆ, ಮಂತ್ರಿಗಳು ಶುಚಿಯಾಗಿದ್ರು, ಕಾರ್ಯಾಸಕ್ತರಾಗಿದ್ರು, ನಿಷ್ಠರು ಆಗಿದ್ರು, ನಾಚಿಕೆ ಉಳ್ಳವರಾಗಿದ್ರು. ಎದಕ್ಕೆ ನಾಚಿಕೆ? ತಮ್ಮಿಂದ ಏನಾದ್ರೂ ತಪ್ಪಾದ್ರೆ ಜನ ನಮ್ಮನ್ನ ಆಡ್ಕೋತಾರಲ್ಲಪ್ಪ, ನಮ್ಮ ನಡವಳಿಕೆ ತಪ್ಪಾಗಬಾರ್ದು ಅಂತ ಚಾಕೊಂಡಿದ್ರು ಹ್ರೀಮಂತ ಅಂತ. ಈಗೆಲ್ಲ ಪರಿಸ್ಥಿತಿ ಬದಲಿ ಆಗಿದೆ. ನೀವು ದುಡ್ಡು ತಿಂದಿಲ್ವಾ ಅಂತ ಕೇಳಿದ್ರೆ, ನೀವು ತಿಂದಿಲ್ವಾ? ನಾ ತಿಂದಿಲ್ಲ ಅಂತ ಯಾರು ಹೇಳಲ್ಲ, ನೀವು ತಿಂದಿಲ್ವಾ ಅನ್ನೋ ಪ್ರಸಂಗ ಬಂದಿದೆ ಈಗ. ಆದ್ರೆ ಅವತ್ತು ಹಾಗಿರ್ಲಿಲ್ಲ. ಯಾರಾದ್ರೂ ಒಂದು ಮಾತು ಆಡಿದ್ರೆ ಇವನು ಹಿಂಗ ಭ್ರಷ್ಟ ಮಾಡಿದ್ದಾನೆ, ತಪ್ಪು ಮಾಡಿದ್ದಾನೆ ಅಂತ ಅನ್ನೋದಾದ್ರೆ ಪ್ರಾಣ ಕಳ್ಕೊಂಡ್ಬಿಡೋರು. ಅಷ್ಟು ಹಿರಿಮಂತ ಅಂತ ಗುಣ ಅದು, ಅಪರೂಪದ ಗುಣ ಅದು. ವಿದ್ಯಾ ವಿನೀತರಾಗಿದ್ರು, ಇಂದ್ರಿಯ ನಿಗ್ರಹ ಉಳ್ಳವರಾಗಿದ್ರು. ಈಗೆಲ್ಲ ನಾವು ಬೇಕಾದಷ್ಟು ಕಡೆ ಕೇಳ್ತೀವಿ ಇದನ್ನ, ತಾವು ಕೇಳಿರ್ಬೇಕು, ಹನಿ ಟ್ರ್ಯಾಪ್ ಅಂತ ಕೇಳ್ತೀವಿ. ನಮಗೆ ಆರ್ಮಿಯಲ್ಲೆಲ್ಲ ಆಗ್ತಾ ಇತ್ತು ಮೊದಲು ಅಂತ. ಸೈನ್ಯದ ಗುಟ್ಟುಗಳನ್ನು ತಗೋಬೇಕು, ವೈರಿಗಳ ಸೈನ್ಯದ ಗುಟ್ಟು ತಗೋಬೇಕು. ಅದಕ್ಕೋಸ್ಕರ ಒಬ್ಬ ಚಂದದ ಹುಡುಗಿಯನ್ನ ತಯಾರು ಮಾಡಿ ಕಳಿಸೋದು. ಆ ಹುಡುಗಿಯ ರೂಪಕ್ಕೆ ಮರುಳಾಗಿ ಆತ ಒಳಗಿನ ಗುಟ್ಟುಗಳನ್ನು ಬಿಟ್ಟುಕೊಡ್ತಾ ಇದ್ದ. ಯಾಕಾಗ್ತದೆ ಹೇಳಿ? ಆ ಮನುಷ್ಯನಿಗೆ ಇಂದ್ರಿಯ ನಿಗ್ರಹ ಇಲ್ಲದೆ ಹೋದ್ರೆ ಆ ರೂಪಕ್ಕೆ ಬಲಿಯಾಗಿ ತನ್ನ ದೇಶ ದ್ರೋಹ ಮಾಡ್ತಿದ್ದ. ನಮ್ಮಲ್ಲಿ ಹಿಂದೆಲ್ಲ ಅದನ್ನು ಕೇಳಿದ್ದೇವೆ ನಾವು.
ಆ ರೂಪಕ್ಕೆ ಬರೆಗಾಗಿ ತನ್ನ ರಾಜ್ಯದ ದೇಶದ ಸತ್ಸೂಕ್ಷ್ಮಗಳನ್ನೆಲ್ಲ ಹೊರಗಡೆ ಹೇಳ್ಬಿಡ್ತಿದ್ದ. ಆದ್ರೆ ಇವರಾಗಿರಲಿಲ್ಲ, ಇಂದ್ರಿಯ ನಿಗ್ರಹ ಉಳ್ಳವರಾಗಿದ್ದರು. ಮತ್ತೆ ಇನ್ನೊಂದು ಬಹಳ ಮುಖ್ಯ, ಪರಸ್ಪರ ಗುಂಪುಗಾರಿಕೆ ಕಚ್ಚಾಟ ಇಲ್ಲದವರಾಗಿದ್ದರು ಅಂತ. ಗುಂಪುಗಾರಿಕೆ ಇರಲಿಲ್ಲ, ನಂದೇ ಒಂದು ಗುಂಪು, ಅವಂದೇ ಒಂದು ಗುಂಪು, ಇವ್ರು ಬಂದ ಇವ್ರ ಹೋಟೆಲ್ಗೆ ಕರ್ಕೊಂಡೋಗಿಡೋದು, ಅವ್ರು ಕರ್ಕೊಂಡು ಇವ್ರ ಹೋಟೆಲ್ ಕರೆ ಇಡ್ಕೊಂಡೋದು, ಸಿಗ್ಲಾರ್ದಂಗೆ ಮಾಡ್ಕೊಳ್ಳೋದು ಇರಲಿಲ್ಲ ಪರಿಸ್ಥಿತಿ ಪುಣ್ಯಕ್ಕೆ. ಅವಾಗ ಎಲ್ಲರೂ ಕಪಾಟಲ್ಲಿ ಹಾಕಿ ಕೀಲಿ ಹಾಕುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಅಲ್ವಾ. ಆದ್ರೆ ಹಾಗಿರ್ಲಿಲ್ಲ ಅಂತ ಹೇಳ್ತಾರೆ. ಕಚ್ಚಾಟವಿಲ್ಲದವರಾಗಿದ್ರು, ಅದು ಬರಸ್ ಚೆನ್ನಾಗಿ ಪದ ಬಳಸ್ತಾರ ಅವ್ರು. ಹೇಗೆಂದ್ರೆ ಅವರು ಪರಸ್ಪರ ಅನುರಕ್ತಾಶ್ಚ ನೀತಿಮಂತೋ ಬಹುಶ್ರುತಃ ಅಂತ. ನೀತಿವಂತರಾಗಿದ್ರು, ಶಸ್ತ್ರಗಳಲ್ಲಿ ತಯಾರಿ ಆಗಿದ್ರು, ಶಾಸ್ತ್ರಗಳನ್ನ ಚೆನ್ನಾಗಿ ಓದ್ಕೊಂಡಿದ್ರು. ಮತ್ತೆ ಇನ್ನೊಂದು ಬಹಳ ಮುಖ್ಯ ಅಂದ್ರೆ ಕೊಟ್ಟ ಮಾತಿನಂತೆ ದೊರೆಗೆ ಮತ್ತು ಪ್ರಜೆಗಳಿಗೆ ಕೂಡ ನಡ್ಕೊಳ್ಳುವಂಥವರಾಗಿದ್ರು. ಕೊಟ್ಟ ಮಾತು ನಡ್ಕೊಂಡು ಹೋಗ್ಬೇಕು, ಬಹಳ ಮುಖ್ಯ. ರಾಜ ಕಾಲಸ್ಯ ಕಾರಣಂ ಅಂತ ಒದ್ದಿದೆ, ಇನ್ನೊಂದು ಮಾತು ಬಹಳ. ದೇಶದಲ್ಲಿ ತುಂಬಾ ಬರಗಾಲ ಬಿದ್ದಾಗ ಹೇಳ್ತಾರೆ, ಯಾಕೆ ಬರಗಾಲ ಬಿತ್ತು ಅಂದ್ರೆ ರಾಜ ಸರಿಯಿಲ್ಲ ಅಂತ. ಎಲ್ಲಿ ಎಲ್ಲಿ ರಾಜರು ನೀತಿವಂತರಾಗಿದ್ದಾರೋ ಅಲ್ಲಿ ದೇಶ ಚೆನ್ನಾಗಿರ್ತದೆ ಅಂತ. ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಪಾಂಡವರು ಕಾಡಿಗೆ ಹೋದ್ರು, ಜೂತ ಆಡಿ ಹೋಗಿದಾರಲ್ಲ, ಒಂದು ಮಾತಿತ್ತು, 12 ವರ್ಷ ಹೋಗ್ಬೇಕು, 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತಿತ್ತು. ಅತ್ಯಂತ ಪ್ರಖರ ಜ್ಞಾನಿಗಳಾಗಿದ್ದವರು, ಶೌರ್ಯ ಶೂರ್ಯರಾಗಿದ್ದಂಥವ್ರು, ನೋಡಕ್ ಆಕರ್ಷಕವಾಗಿದ್ದಂತ ಪಾಂಡವರನ್ನ ಮುಚ್ಚೆಲ್ಲಿ ಇಡೋದಪ್ಪ 1 ವರ್ಷ ಅವ್ರನ್ನ ಎಲ್ಲಿ ಮುಚ್ಚಿಡೋದು, ಅವ್ರನ್ನ ಚಿಕ್ಕ ಗೊತ್ತಾಗ್ಬಿಡ್ತದೆ ಎಲ್ಲಿದ್ದಾನೆ ಅಂತ. ದುರ್ಯೋಧನ ಏನ್ ಪ್ಲಾನ್ ಮಾಡಿದ, ಇವ್ರು ಮುಚ್ಚಿಡಕ್ ಆಗಲ್ಲ, ಹೇಗಿದ್ರು ತನ್ನ ಪತ್ತೆದಾರನ ಕಳಿಸ್ದ, ಒಬ್ರು ಸಿಕ್ಕರೆ ಸಾಕ್ರೆ, ಇದು ಒಂದೇ ಕಡೆ ಇರ್ತಾರ, ಬೇರೆ ಕಡೆ ಇರೋಲ್ಲ ಅವ್ರು, ಒಂದೇ ಕಡೆ ಇರ್ತಾರೋ ಅವ್ರು, ಒಬ್ಬ ಸಿಕ್ಕರೆ ಸಾಕು, ಹಿಡ್ಕೊಂಬಿಡೋಣ. ಒಪ್ಪಂದ ಏನಾಗಿತ್ತು, ಅಜ್ಞಾತವಾಸದ ಸಮಯದಲ್ಲಿ ಅವ್ರನ್ನ ಕಂಡು ಹಿಡಿದ್ ಬಿಟ್ರೆ ಮತ್ತೆ 12 ವರ್ಷ ಹೋಗ್ಬೇಕು ಅವ್ರ ವಶಕ್ಕೆ, ಹೋಗ್ಲಿ ನಾನು 12 ವರ್ಷ ಅಂತ ಹೇಳಿ ಎಲ್ಲಾ ಕಡೆ ಸೈನಿಕರನ್ನ ಕಳಿಸಿದ್ನಂತೆ. ಪತ್ತೆದಾರ ಹೋಗ್ಬಂದ್ರು, ಎಲ್ಲೂ ಸಿಗ್ಲಿಲ್ಲ. ಯಾಕಂದ್ರೆ ಅವನಿಗೆ ಯಮನ ಕರುಣೆ ಆಗಿತ್ತು. ಯಕ್ಷ ಪ್ರಶ್ನೆ ಆದ್ಮೇಲೆ ಯಮ ಒಂದು ವರ ಕೊಟ್ಟಿದ್ದ, ನಿಮ್ಮನ್ನ ಯಾರು ಗುರುತಡಿಯಲ್ಲಿ ಹೋಗಿ ಅಂತ ಹೇಳಿದ. ಆರಾಮಾಗಿದ್ರು, ಹೋಗಿ ಆ ಉತ್ತರದಲ್ಲಿದ್ರು, ಉತ್ತರ ರಾಜ್ಯದಲ್ಲಿದ್ರು. ಒಂದ್ಸಲ ದುರ್ಯೋಧನ ತನ್ನ ಪತ್ತೆದಾರನ ಕೇಳ್ತಾ ಇದ್ದ, ಏನ್ರು ಎಲ್ಲಿ ಸಿಗ್ತಾ ಇಲ್ಲ, 5 ಜನ ಎಲ್ಲಿದ್ದಾರೆ ಗೊತ್ತಾಗಲ್ವಾ, ಭೀಮ ಆಕಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ವ ಭೀಮ ಅಂತೇಳಿ, ಯಾಕೆ ಗುರು ಸಿಗ್ಲಿಲ್ಲ ನಮಗೆ ಅಂತ ಕೇಳ್ತಾ ಇದ್ದ. ಒಬ್ಬ ಬಂದು ಹೇಳಿದ ಸುದ್ದಿ, ಗಮನಿಸ್ಬೇಕು ಎಷ್ಟು ಚೆನ್ನಾಗಿದೆ ಅಂತ. ಸುದ್ದಿ ಹೇಳಿದ, ಮಹಾರಾಜರೇ ಎಲ್ಲಾ ಕಡೆ ಬರಗಾಲ ಬಿದ್ದಿದೆ, ಆದ್ರೆ ಈ ದೇಶದಲ್ಲಿ ಮಾತ್ರ ಉತ್ತರ ಕುಮಾರ ಇದ್ದಾನಲ್ಲ, ಅವರಪ್ಪ ಇದ್ದಾನಲ್ಲ, ಅಲ್ಲಿ ಮಾತ್ರ ಬರಗಾಲ ಬಿದ್ದಿಲ್ಲ, ತುಂಬಾ ಚೆನ್ನಾಗಿ ಮಳೆ ಆಗಿದೆ, ಬೆಳೆ ಚೆನ್ನಾಗಿದೆ ಅಲ್ಲಿ ಅಂತ ಹೇಳಿದ. ಅವನು ತನ್ನ ಮಾಹಿತಿ ಕೊಟ್ಟು ಹೋದ. ತಕ್ಷಣ ದುರ್ಯೋಧನ ದಡ್ಡ ಅಲ್ಲ, ಬುದ್ಧಿವಂತ ಆಡಳಿತದಲ್ಲಿ, ತಕ್ಷಣ ವಿಚಾರ ಮಾಡಿದ, ಎಲ್ಲಾ ಕಡೆ ಬರಗಾಲ ಬಿದ್ದಿದೆ, ಈ ಪ್ರದೇಶ ಮಾತ್ರ ಬರಗಾಲ ಬಿದ್ದಿಲ್ಲ, ಯಾಕೆ? ಅವನು ಗೊತ್ತಾಯ್ತು, ಎಲ್ಲಿ ಎಲ್ಲಿ ಧರ್ಮರಾಜ ಇದ್ದಾನೋ ಅಲ್ಲಿ ಮಳೆ ಬೆಳೆ ಸರಿಯಾಗಿ ಆಗತ್ತೆ, ಅಲ್ಲಿ ಬರಗಾಲ ಬೀಳಲ್ಲ. ನೋಡಿ ಹೇಗಿದೆ ಅದು, ಅದಷ್ಟೇ ಪ್ರದೇಶದಲ್ಲಿ ಬರಗಾಲ ಬಿದ್ದಿಲ್ಲ. ಹಾಗಾದ್ರೆ ಪಾಂಡವರು ಅಲ್ಲೇ ಇದ್ದಾರೆ, ಹೋಗಿ ಅಂತ ಹೇಳಿದ. ಅಲ್ಲಿ ಹೋಗಿ ಯುದ್ಧ ಶುರು ಆಯ್ತು. ಮುಂದೆ ಅಂದ್ರೆ ಏನ್ ಮಾತ್ ಹೇಳಿ, ಎಲ್ಲಿ ನಾಯಕನಾದವನು ಧರ್ಮಿಷ್ಠನಾಗಿರ್ತಾನೋ ಆ ಇಡೀ ರಾಜ್ಯ ಸಂಭ್ರಮದಲ್ಲಿರುತ್ತೆ, ಸಮೃದ್ಧಿಯಲ್ಲಿ ಇರ್ತದೆ ಅಂತ. ಅದಕ್ಕೆ ಇವ್ರು ಹಾಗಿದ್ರು, ಇವರು ಹೇಗೆಂದ್ರೆ ಮಾತಂತ ಪಟ್ಟಡಿಯವರಾಗಿದ್ರು, ಯಥಾ ವಚನ ಕಾರಣ ಅಂತ ತಿಳಿಸ್ತಾರೆ, ಏನು ಮಾತು ಕೊಟ್ಟರು ಹಾಗೆ ನಡ್ಕೊಳ್ತಾ ಇದ್ರು. ಮತ್ತೆ ಇನ್ನೊಂದು, ದೊರೆ ಇದ್ನಲ್ಲ ಆಗಾಗ ಅವ್ರ ರಾಜನಿಷ್ಠೆಯನ್ನು ಪರೀಕ್ಷೆ ಮಾಡ್ತಾ ಇದ್ದ. ಮನಸ್ಸು ಒಡೆದಿದೆಯಾ, ಯಾರಾದ್ರೂ ಒಡ್ಕೊಂಡಿದ್ದಾರೆ ಇವ್ರ ಮನಸ್ಸನ್ನ ಅಂತ ಪರೀಕ್ಷೆ ಮಾಡಿ ನೋಡ್ತಿದ್ದ. ಸೌಭ್ಯದೇಶು ಪರೀಕ್ಷಿತ ಅಂತ ಹೇಳ್ತಾರು. ಇದೆಲ್ಲ ಇದ್ದದ್ದು ಗುಣ ದಶರಥನ ಕಡೆ ಇತ್ತು, ರಾಜರು ಮಂತ್ರಿಗಳೆಲ್ಲ ಇದ್ರು. ಇಷ್ಟು ಮಂದಿ ಇದ್ರಲ್ಲ, ಅವ್ರು ಹೇಗ್ ಮಾಡ್ತಿದ್ರು, ರಾಜಾಜ್ಞೆಯನ್ನ ಕ್ರಮವರಿತು ನಡೆಸತಕ್ಕವರಾಗಿದ್ದರು ಅಂತ. ರಾಜಾಜ್ಞೆ ಕೊಟ್ಬಿಡ್ತಾನೆ, ಮಾಡಿಬಿಡಿ ಅಂತ. ಅದು ಹೇಗಿದೆ ನೋಡಿ, ತಕ್ಷಣ ಮಾಡ್ತಿರ್ಲಿಲ್ಲ, ಕ್ರಮವರಿತು ನಡೆಸತಕ್ಕವರು. ಯಾವ ರೀತಿ ಮಾಡ್ಬೇಕು, ಒಂದ್ಸಲ ರಾಜ ಖುಷಿಯಲ್ಲಿರ್ತಾನೆ, ಏ ಕೊಟ್ಬಿಡ್ರಿ ಮಾಡ್ಬಿಡ್ರಿ ಅಂತಾನೆ. ಮಾಡಬಾರದು, ತಕ್ಷಣ ನಿಲ್ಲಿಸ್ಬೇಕು, ಅದನ್ನ ನೋಡ್ಬೇಕು, ಹೀಗಾದ್ರೆ ಏನಾಗುತ್ತೆ, ಅನುಕೂಲ ಏನಾಗುತ್ತೆ, ಅನಾನುಕೂಲ ಏನಾಗುತ್ತೆ, ಪ್ರಜೆಗಳಿಗೆ ಏನ್ ತೊಂದರೆ ಆದೀತು, ಎಲ್ಲಾ ವಿಚಾರ ಮಾಡಿ ಮತ್ತೆ ರಾಜನಿಗೆ ವರದಿ ಮಾಡಿ, ಸರ್ ಸರ್ ಬದಲಾಯಿಸಿ ಸರ್ ಇದನ್ನ, ಪ್ರಜೆಗೆ ಒಳ್ಳೇದಾಗ್ತಾ ಇಲ್ಲ ಇದು ಅಂತ ಹೇಳಿ ಮಾಡುವಂತ ಜವಾಬ್ದಾರಿ ಇತ್ತು. ಆ ಮಂತ್ರಿಗಳು ಕ್ಷಮಾಶೀಲರಾಗಿದ್ರು, ಜನರೊಡನೆ ನಸುನಗುತ್ತ ಸಂಭಾವಿಸತಕ್ಕವರು. ಜನರ ಹತ್ರ ಉಗ್ರ ಇರಲಿಲ್ಲ, ಮೊದಲು ಕೆಲ ಅಧಿಕಾರಿಗಳ ಮನೆಗೆ ಬಂದ್ರೆ ಹೆದರಿಕೆ ಆಗತ್ತೆ, ಈಗ ಬಂದ್ರು ವಸೂಲಿಗೆ ಬಂದ್ರು ಅಂತ ಅಧಿಕಾರ ದರ್ಪ ತೋರಿಸ್ಕೊಂಡ್ ಬರ್ತಾರೆ. ಆದ್ರೆ ಹಾಗಿರ್ಲಿಲ್ಲ, ಅವರು ಬಂದವರು ನಸುನಗುತ್ತ ಸಂಭಾಷಣೆ ಮಾಡ್ತಾ ಇದ್ರು. ಕಾಮ ಕ್ರೋಧಗಳಿಂದಾಗಿ
ಸ್ವಾರ್ಥಕ್ಕಾಗಿ ಆಗಲಿ ಎಂದಿಗೂ ಸುಳ್ಳು ಹೇಳತಕ್ಕವರಲ್ಲ. ಇದೊಂದು ಮಾತನ್ನು ಹೇಳ್ಬೇಕು ನಾನು. ಎಲ್ಲಿ ಅಧಿಕಾರದಲ್ಲಿದ್ದವರು ದುಡ್ಡಿನ ಆಸೆಗೆ ಬಣ್ಕೊಳ್ತಾರೋ ತಮ್ಮನ್ನು ಮಾರ್ಕೊಂಡ್ಬಿಡ್ತಾರೋ. ಎರಡು ಘಟನೆ ಹೇಳಬೇಕು ನಾನು ಇಲ್ಲಿ, ಬಹಳ ಮುಖ್ಯವಾದಂತಹ ಘಟನೆಗಳನ್ನ ಹೇಳಬೇಕು. ಡಾಕ್ಟರ್ ಕಲಾಂ ಅವರು ರಾಷ್ಟ್ರಪತಿಯಾಗಿದ್ದವರು, ಅವರಂತ ಮುಗ್ಧ ಮನುಷ್ಯನನ್ನು ನಾನು ಜನ್ಮದಲ್ಲಿ ನೋಡ್ಲಿಲ್ಲ, ಅಷ್ಟು ಮುಗ್ಧ ವ್ಯಕ್ತಿ. ಕಾರ್ಯಕ್ರಮಕ್ಕೆ ಹೋಗ್ಬೇಕು ರಾಷ್ಟ್ರಪತಿಯಾಗಿ, ಎಲ್ಲೆಲ್ಲಿ ಹೋದಾಗ ಅಲ್ಲಿ ಗೌರವ ಅಂತ ಕಾಣಿಕೆ ಕೊಡ್ತಾರೆ, ಏನೇನೋ ಚಂದದ ವಿಗ್ರಹಗಳನ್ನ ಏನೇನೋ ಕೊಡ್ತಾರೆ, ಕಾಣಿಕೆಗಳನ್ನ ಕೊಡ್ತಾರೆ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಅವನ್ನೆಲ್ಲ ತಗೊಂಡು ರಾಷ್ಟ್ರಪತಿ ಭವನದಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ, ಅಲ್ಲಿ ಇಡ್ತಾರೆ. ಕೆಲವು ಮನೆಗೆ ತಗೊಂಡು ಹೋದವರು ಇದ್ರು, ಏನು ತೊಂದರೆ ಇಲ್ಲ. ಆದ್ರೆ ಕಲಾಂ ಏನ್ ಮಾಡೋರು ಗೊತ್ತಾ, ಪ್ರೋಗ್ರಾಮ್ ಆದ ತಕ್ಷಣ ಅವರು ಸೆಕ್ರೆಟರಿ ಪ್ರಸಾದ್ ಅಂತಿದ್ದ, ತಕ್ಷಣ ಹೇಳೋರು ಇದು ಮನೆಗೆ ಬರಬಾರ್ದು, ಮ್ಯೂಸಿಯಂ 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 ಅನ್ನೋರು. ನಾನೊಂದ್ಸಲ ಕೇಳಿದ್ವಿ, ಒಬ್ಬ ಹೇಳಿದ್ದೀರಲ್ಲ ಅವನಿಗೆ, ಅವನ್ ಸೀದಾ ಮನೆ ಮ್ಯೂಸಿಯಂಗೆ ತಗೊಂಡು, ನಿಮ್ಮ ಮನೆಯಲ್ಲಿದ್ದೆ, ನಿಮ್ಗೆ ಇರೋದೊಂದು ರೂಮ್ ಅಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಒಬ್ಬರೇ ಇರೋರು, ಸಂಸಾರ ಇಲ್ಲ, ಇನ್ನೊಬ್ಬರೇ ಇರೋರು. ನೀವು ತಿರುಗಮ್ಮರ್ಗ ಯಾಕೆ ಹೇಳ್ತೀರಿ, ಅವನು ಹೇಗಿದ್ರು ತಗೊಂಡು ಮ್ಯೂಸಿಯಂ ಅಲ್ಲೇ ಇಡ್ತಾನ ಅವನು, ಯಾಕೆ ಹೇಳ್ತೀರಿ ಅಂತ ಕೇಳಿದೆ. ಅಭ್ಯಾಸ ಆಗೋಗಿದೆ ಹೇಳೋದು, ಅದನ್ನ ಹೇಳ್ಬೇಕು, ಅದನ್ನ ಎಚ್ಚರ ಇರ್ಬೇಕಲ್ವಾ, ಮನೆಗೆ ತರಬಾರ್ದು ಅದನ್ನ. ಅಕಸ್ಮಾತ್ ತಂದ ಅಂತ ಇಟ್ಕೊಳ್ಳಿ, ಕಳಿಸಿ ಮ್ಯೂಸಿಯಂಗೆ ಅಲ್ವಾ ಅಂದೆ. ಯಾಕೆ ಹಿಂಗ್ ಮಾಡ್ತೀರಿ ಅಂದ್ರೆ, ನನಗೆ ಹೇಳಿದ ಘಟನೆ ಅವರು ದಯವಿಟ್ಟು ಬಹಳ ಎಚ್ಚರದಿಂದ ಕೇಳಬೇಕು ಘಟನೆ ಇದನ್ನ. ಕಲಾಂ ಪುಟ್ಟ ಹುಡುಗ, ಅವ್ರ ಅಣ್ಣ ದೊಡ್ಡವರು, ವಯಸ್ಸಲ್ಲಿ ಅಂತರ ಬಹಳ ಅಣ್ಣನಿಗೂ ತಮ್ಮನಿಗೂ, ತಂದೆ ತರಾನೇ ಬೆಳೆಸಿದ್ರು ಅಣ್ಣ ಮಗ ಅಬ್ದುಲ್ ಕಲಾಂನ. ಇವ್ರ ಶಾಲೆ ಹೋಗ್ತಿದ್ರಂತೆ ಕಲಾಂ ಅವರು, ಆಗ ಅಣ್ಣ ಕಾರ್ಪೊರೇಟರ್ ಆದ್ರಂತೆ, ರಾಮೇಶ್ವರಂದಲ್ಲಿ ಕಾರ್ಪೊರೇಟರ್ ಆದ್ರು. ಒಂದ್ ದಿವಸ ಅಣ್ಣ ಮನೇಲಿಲ್ಲ, ಯಾರೋ ಬಂದು ಒಂದ್ ಸಣ್ಣ ಪುಟ್ಟ ಪೆಟ್ಟಿಗೆ ಕೊಟ್ಟೋದ್ರಂತೆ, ಒಂದ್ ಪ್ಯಾಕೆಟ್ ತರ ಕೊಟ್ಟೋದ್ರಂತೆ. ಅಣ್ಣ ಬಂದ್ಮೇಲೆ ಕೊಡು ಇದನ್ನ ಅಂತ ಹೇಳಿದ್ರಂತೆ. ಆಯ್ತು ಅಂತ ಇಟ್ಕೊಂಡ ಹುಡುಗ. ಅಣ್ಣ ಬಂದ್ರು, ತಮ್ಮ ಅಬ್ದುಲ್ ಕಲಾಂ ಹೋಗಿ ಅಣ್ಣನ ಕೊಟ್ಟ, ಇವ್ರು ಯಾರು ಬಂದಿದ್ರು ಕೊಟ್ಟರು ಇದನ್ನ ಅಂತ. ಯಾಕೆ ಏನ್ ತಗೊಂಡದ್ದು ಏನದು ಅಂತ ಕೇಳಿದ್ರು. ಗೊತ್ತಿಲ್ಲ ಅಂದ. ಪ್ಯಾಕೆಟ್ ಬಿಚ್ಚಿ ನೋಡಿದ್ರು, ಒಳಗಡೆ ಎರಡು ಸಣ್ಣ ಬೆಳ್ಳಿ ಬಟ್ಲಿದ್ದಾವೆ. ಎಂದು ಅಣ್ಣ ತಮ್ಮನಿ ಬೈದವರು ಅಲ್ಲ, ಅಷ್ಟು ಪ್ರೀತಿಯನ್ನು ನಡ್ಸ್ಕೊಂಡವ್ರು ತಮ್ಮನ. ಅದಾದ ಏನಾಯ್ತೋ ಗೊತ್ತಿಲ್ಲ, ಕೋಪ ಮಾಡ್ಕೊಂಡು ಹಿಂದೆ ಸರಿದು ಫಡ ಫಡ ಕಪಾಳಿ ಹೊಡೆದ್ರಂತೆ ಅಬ್ದುಲ್ ಕಲಾಂಗೆ. ಹಿಂಗ್ ಗಾಬರಿ ಆಯ್ತು. ಹೊಡೆತದ ಪೆಟ್ಟಿಗಿಂತ ಅಣ್ಣ ಹೊಡೆದ್ರಲ್ಲ ಅನ್ನೋದು ಬಹಳ ದೊಡ್ಡ ನೋವಾಗಿತ್ತು. ಯಾಕಣ್ಣ ಏನಾಯ್ತು ಅಂತ ಅಣ್ಣ ಹೇಳಿದ್ರಂತೆ, ನೋಡೋ ಇನ್ ತಗೋಬಾರ್ದು ಇದನ್ನ, ನಾನ್ ಕಾರ್ಪೊರೇಟರ್ ಅಂತ ಕೊಡೋಕ್ ಬಂದಿದ್ದಾರೆ ಅವರು, ನಾನ್ ಕಾರ್ಪೊರೇಟರ್ ಆದದ್ದು ಜನಕ್ಕೆ ಒಳ್ಳೇದು ಮಾಡೋದಕ್ಕೆ ಅಂತ, ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಕಾರ್ಪೊರೇಟರ್ ಆಗಿದ್ದೀನಿ ನಾನು, ಇದು ಕಾಣಿಕೆ ತಗೊಂಡ್ರೆ ಆ ಕೆಲ್ಸಕ್ಕೆ ನಾನು ದ್ರೋಹ ಮಾಡದಂಗ ಆಗ್ತದೆ, ನೀನು ಕೂಡ ದೊಡ್ಡವನಾಗ್ತೀಯ ಮುಂದೆ, ದೊಡ್ಡವನಾದಾಗ ಭಗವಂತ ಕೊಟ್ಟಂತ ಅವಕಾಶ ನಿನಗೆ, ಯಾವುದೇ ಕೆಲಸ ಸಿಗುತ್ತಲ್ಲ, ದೊಡ್ಡ ಕೆಲಸ ಸಿಗುತ್ತಲ್ಲ, ಅದು ಭಗವಂತ ಕೊಟ್ಟ ಅವಕಾಶ ನಿನಗೆ, ಅವಕಾಶ ದುರುಪಯೋಗ ಮಾಡ್ಕೋಬಾರದು, ಆ ಸಮಾಜಕ್ಕೆ ಹೋಗ್ಬೇಕದು ಅಂತ ಹೇಳಿದ್ರು ಅಣ್ಣ, ಕೆನ್ನೆಗೆ ಹೊಡೆದಿದ್ರು. ಅದು ಎಷ್ಟರ ಮಟ್ಟಿಗೆ ಉಳ್ಕೊಂಡ್ಬಿಟ್ಟಿತ್ತು ಕಲಾಂ ಮನಸ್ಸಲ್ಲಿ ಅಂತಂದ್ರೆ, ರಾಷ್ಟ್ರಪತಿ ಆದಾಗ ಯಾರೋ ಕಾರಣಕ್ಕೆ ಕೊಟ್ರೆ ಮ್ಯೂಸಿಯಂ 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 ಅಂತ ಇದ್ರು, ಮನೆಗೆ ಬರಬಾರ್ದು ಅಂತಿದ್ರು. ನಾನು ಇದಕ್ಕೆ ಹೇಳು ಸ್ವಾಮಿ, ಪುಟ್ಟ ಮಕ್ಕಳಿದ್ದಾಗೆ ಮೌಲ್ಯಗಳನ್ನ ಹಾಕ್ಬೇಕು, ಆಗ ಹಾಕದೆ ಹೋದ್ರೆ ಅಯ್ಯೋ ಏನ್ ತಪ್ಪು ತಗೊಂಡು ಹೋದ್ರಾಯ್ತು ಅಂತ ಮಾಡ್ಬೋದಾಗಿತ್ತು ಕಲಾಂ. ಅದಕ್ಕೆ ಯಾಕೆ ಹೇಳ್ತೇನೆ, ಇಲ್ಲಿ ಬಹಳ ಮುಖ್ಯ ಅದು. ಎಂದೂ ಸುಳ್ಳು ಹೇಳ್ತಕ್ಕವರಲ್ಲ ಅವರು ಮಂತ್ರಿಗಳು, ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳೋರಲ್ಲ. ನನಗೊಂದು ಘಟನೆ ನೆನಪಾಗುತ್ತೆ, ಹೇಳ್ಬೇಕು ಮತ್ತೆ ಅದನ್ನ. ನನ್ನ ತಂದೆ ಸಣ್ಣ ಹುದ್ದೆಯಿಂದ ಬೆಳೆದು ನಿರ್ದೇಶಕ ಹುದ್ದೆಗೆ ಹೋದವರು, ಕೃಷಿ ವಿಭಾಗದಲ್ಲಿದ್ರು, ಕೃಷಿ ಇಲಾಖೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿದ್ರು. ಬೆಂಕಿ ನವಾಬ ಅವರು, ಕೋಪ ಜಾಸ್ತಿ, ಪ್ರಾಮಾಣಿಕತೆ ಅಂದ್ರೆ ಡೆಫಿನಿಷನ್ ಅದು. ನಾವು ರಿಟೈರ್ ಆಗೋ ತನಕ ನಮ್ಗೊಂದು ಸೈಟ್ ಇರಲಿಲ್ಲ, ಮನೆ ಇರಲಿಲ್ಲ, ಬೇಕು ಅಂತ ಅನಿಸ್ಲೂ ಇಲ್ಲ ನಮ್ಗೆ, ಹಾಗೆ ಬದುಕಿದ್ವಿ ನಾವೆಲ್ಲ. ನನಗೆ ಗೊತ್ತಿದೆ, ನಾನು ಎಮ್ ಎಸ್ ಸಿ ಓದ್ಬೇಕಾದ್ರೆ ನಾನು 100 ರೂಪಾಯಿ ಕಳಿಸೋದು ನಮ್ಮ ತಂದೆ ಕಷ್ಟ ಆಗ್ತಾ ಇತ್ತು. ಅವ್ರು ಹಾಗೆ ಬದುಕಿದ್ರು, ಏನು ತೊಂದರೆ ಇರಲಿಲ್ಲ. ಈಗೊಂದು 8-10 ವರ್ಷದಿಂದ ಆದಂಥ ಘಟನೆ. ನಾನು ಬಾಗಲಕೋಟೆಗೆ ಹೋಗಿದ್ದೆ, ಹೋದಾಗ ಒಬ್ರು ಹಿರಿಯರು ಬಂದರು, ನನಗೆ ಕೇಳಿದರು, ಸರ್ ಕರ್ಜಗಿ ಸಾಹೇಬರು ಅಂತ ಕೃಷಿ ಇಲಾಖೆಯಲ್ಲಿ ಇದ್ರಲ್ಲ ಅವ್ರು, ನಿಮ್ಗೆ ಏನಾಗ್ಬೇಕು ಸರ್ ಅಂತ ಕೇಳಿದ್ರು. ನಾನು ಅವ್ರ ಮಗ ಅಂತ ಹೇಳಿದೆ. ಅಂದ ತಕ್ಷಣ ಪತ್ತೆದ್ದು ನಾನು ಕಾಲು ಮುಟ್ಟು ನಮಸ್ಕಾರ ಮಾಡಿದ್ರು. ಸರ್ ನೀವು ಮಾಡಬಾರ್ದು, ಹಿರಿಯರು ನನಗೆ ಯಾಕೆ ಮಾಡ್ತೀರಿ ಅಂದೆ. ಸರ್ ನಿಮ್ಮ ಅಪ್ಪ ತುಂಬ ದೊಡ್ಡ ಆಫೀಸರು ಸರ್, ದೊಡ್ಡ ಸಾಹೇಬರು ಸರ್, ಅಂಥವ್ರು ಸಿಗಲ್ಲ ಸರ್ ನಮಗೆ ಅಂದರು. ಏನಾಯ್ತು ಅಂತ ಕೇಳಿದೆ. ಇಲ್ಲೇ ಇರ್ತೀರಲ್ಲ ಇವತ್ತು ಅಂದ್ರು. ಇರ್ತೀನಿ, ನೀವು ಸಾಯಂಕಾಲ ತನಕ ಇರ್ತೀನಿ, ಒಂದು ತಾಸಲ್ಲಿ ಬರ್ತೀನಿ ನಾನು. ಹೋದ್ರು, ಒಂದು ತಾಸಲ್ಲಿ ಬಂದರು. ನನಗೆ ಜೀವನಕ್ಕೆ ಪಾಠ ನಮ್ಮಪ್ಪ ಕೊಟ್ಟಿದ್ದು, ನಮ್ಮಪ್ಪ ಹೋದ್ಮೇಲೆ ಸಿಕ್ಕದ್ದು ನನಗಿದು. ಅವ್ರು ಬಂದು ಏನು ಕೊಟ್ಟರು ಗೊತ್ತಾ, ತೋರಿಸಿದ್ರು ಗೊತ್ತಾ,
ಒಂದು ಸಣ್ಣ ಅಡ್ಡ ಪಟ್ಟಿ ಇದೆ, ಕಾಗದದ ಪಟ್ಟಿ. ಪಟ್ಟಿ ಏನು ಅಂದ್ರೆ ಹಿಂದೆ ಮನಿ ಆರ್ಡರ್ ಅಂತ ಇತ್ತು. ದುಡ್ಡನ್ನ ಪೋಸ್ಟ್ ಮೂಲಕ ಕಳಿಸ್ಬೇಕಾದ್ರೆ ಮನಿ ಆರ್ಡರ್ ಫಾರ್ಮ್ ಅಂತ ಇರೋದು. ಕೆಳಗಡೆ ಪತ್ರ ಬರೀಬಹುದು ಇಷ್ಟೇ, ಒಂದು 4 ಸಾಲು ಬರೆಯುವಷ್ಟು ಜಾಗ ಇರ್ತಿತ್ತು. ಅದನ್ನು ತಗೊಂಡಿದ್ದಾರೆ, ಲ್ಯಾಮಿನೇಟ್ ಮಾಡಿ ಇಟ್ಕೊಂಡಿದ್ದಾರೆ ಮನೆಯಲ್ಲಿ. ಇವರು ಅಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಗಿದ್ದರಂತೆ ಬಾಗಲಕೋಟೆಯಲ್ಲಿ. ನಮ್ಮ ತಂದೆ ಯಾವಾಗ ಜಾಯಿಂಟ್ ಡೈರೆಕ್ಟರ್ ಆಗಿರ್ಬೇಕು, ಇನ್ಸ್ಪೆಕ್ಷನ್ ಹೋಗಿದ್ದಾರೆ. ಅಂದಲ್ಲ ಬೆಂಕಿ ನವಾಬ ಅಂತ, ಆ ಕಡೆ ಹೋಗಲ್ಲ, ಇದ್ರೆ ಗವರ್ಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ ಇರಬೇಕು, ಬಾಡಿಗೆನೂ ತಾವೇ ಕೊಡಬೇಕು, ಊಟದ ಖರ್ಚು ತಾವೇ ಕೊಡಬೇಕು. ಹಿಂದೆಲ್ಲ ಯಾರು ಬಂದ್ರೆ ಅವರೆಲ್ಲ ಖರ್ಚು ಸರಬರಾಜೆಲ್ಲ ಉಳಿದವರೆಲ್ಲ ದುಡ್ಡು ಹಾಕಿ ಮಾಡ್ತಿದ್ರಂತೆ. ನಮ್ಮ ತಂದೆ ಬರ್ಕೊಡ್ತಿರ್ಲಿಲ್ಲ ಯಾರು ಅವ್ರನ್ನ. ಅವತ್ತಿನ ದಿವಸ ಮುಗಿಸಿ ಬೆಳಗಾಂ ಹೋಗಿ ದಿಲ್ಲಿಗೆ ಹೋಗ್ಬೇಕು, ಅವ್ರು ಪ್ಲೇನ್ ಹಿಡಿಬೇಕು ಬೆಳಗಾಂ ಹೋಗಿ ದಿಲ್ಲಿಗೆ ಹೋಗೋದು. ಬೇಗ ಬೇಗ ಮುಗಿಸಿದ್ರು, ಹೊರಡ್ಬೇಕು ಬಾಗಲಕೋಟೆಯಿಂದ. ದುಡ್ಡು ಕೊಡಕ್ ಹೋದ್ರೆ ಕೊಟ್ಟಿದ್ದಾರೆ ಅಂದ್ರು. ಈಗಾಗಲೇ ಲೇಟ್ ಆಗ್ಬಿಟ್ಟಿದೆ ವಿಮಾನಕ್ಕೆ ಅಂತೇಳಿ ಜೀಪ್ ಅಲ್ಲಿ ಹೋಗ್ಬಿಟ್ರೆ ನಮ್ಮ ತಂದೆ. ಈ ಆಫೀಸರ್ ನನಗೆ ಹೇಳಿದ್ದೆ ಏನು ಅಂದ್ರೆ, ನಿಮ್ ತಂದೆ ಹೋಗ್ಬಿಟ್ರು ಸರ್ ಅವಸರದಲ್ಲಿ, ಅವಾಗ ಮುಂದೆ ದಿಲ್ಲಿಯಿಂದ ವಾಪಸ್ ಬಂದ ಮೇಲೆ, ಬೆಂಗಳೂರಿಗೆ ಬಂದ್ಮೇಲೆ ನನ್ನ ಮನಿ ಆರ್ಡರ್ ಕಳಿಸಿದ್ದಾರೆ, 5 ರೂಪಾಯಿ ಕಳಿಸಿದ್ದಾರೆ ಮನಿ ಆರ್ಡರ್. 5 ರೂಪಾಯಿ ನೆನ್ಪಿಡ್ ಆಗಿನ ಕಾಲದ 5 ರೂಪಾಯಿ, ಐ ಆಮ್ ಟಾಕಿಂಗ್ ಆಫ್ 75, 76, 77 ಆ ಕಾಲದ್ದು. 5 ರೂಪಾಯಿ ಮನಿ ಆರ್ಡರ್ ಕಳಿಸಿದ್ದಾರೆ. ಆ ಮನಿ ಆರ್ಡರ್ ತೆಳಗೆ ಏನ್ ಬರೆದಿದ್ದಾರೆ ಅಂತ, ಇವ್ರ ಹೆಸರಿಗೆ ಬರೆದಿದ್ದಾರೆ ಅದನ್ನ ನೋಡಿ. ಅವತ್ತು ನಾನು ಹೊರಡುವಾಗ ಅವಸರ ಆಯ್ತು, ನನ್ನ ಊಟದ ದುಡ್ಡನ್ನ ಕಟ್ಟಲಿಲ್ಲ. ಊಟದ ದುಡ್ಡು 1 ರೂಪಾಯಿ 12 ಅಣೆ, ಆಗಲೇ ಅಣೆ ದುಡ್ಡು 1 ರೂಪಾಯಿ 12 ಅಣೆ, ಆಗಲೇ ಕಟ್ಟಬೇಕಾಯ್ತು, ಕಟ್ಟಲಿಲ್ಲ. ಅದಕ್ಕೆ ದಯವಿಟ್ಟು 5 ರೂಪಾಯಿದಲ್ಲಿ 1 ರೂಪಾಯಿ 12 ಅಣೆನ ಊಟಕ್ಕೆ ಕಟ್ಟಬಿಡಿ. ಇನ್ನು 3 ರೂಪಾಯಿ 4 ಅಣೆ ಉಳಿದಿದೆಯಲ್ಲ ದುಡ್ಡು, ಅದನ್ನೇನ್ ಮಾಡ್ಬೇಕು? ಅದು ಬರೆದಿದ್ದಾರೆ ಅವರು. ಯಾಕೆ ಜಾಸ್ತಿ ಕಳಿಸಿದ್ದೇನೆ ಅಂದ್ರೆ, ಅವತ್ತೇ ನಾನು 1 ರೂಪಾಯಿ 12 ಅಣೆ ಕಟ್ಟದೆ ಇರೋದಕ್ಕೆ ನಾನು ನನಗೆ ಹಾಕಿಕೊಂಡಂತ ದಂಡ ಅದು. ಆ 3 ರೂಪಾಯಿ 4 ಅಣೆನ ದೇವಸ್ಥಾನ, ಯಾವುದೋ ಒಂದು ದೇವಸ್ಥಾನ ಹುಂಡಿಗೆ ಹಾಕ್ಬಿಡಿ ಎಂದು ಬರೆದಿದೆ. ಇದ ನೆನೆಸ್ಕೊಂಡು ಕಣ್ಣ ನೀರು ತಂದ್ಕೊಂಡ್ಬಿಟ್ರು ಅವರು. ಇಂಥ ಸಾಹೇಬ್ರು ಇರ್ತಾರೆ ಸರ್ ಇವತ್ತಾದ್ರೂ. 1 ರೂಪಾಯಿ 12 ಅಣೆನ ಅಲ್ಲಿಂದ ಕಳಿಸೋದಿದೆ, ಕಳಿಸೋದಷ್ಟೇ ಅಲ್ಲ, ಅವತ್ತೇ ಕೊಡ್ಲಿಲ್ಲ ಅಂತ ತಾವೇ ದಂಡ ಹಾಕೊಂಡು ದೇವಸ್ಥಾನಕ್ಕೆ ಹಾಕುವಂತಾರಲ್ಲ, ಈಗಿರೋಕ್ ಸಾಧ್ಯ ಇದೆಯಾ ಸರ್? ಎಲ್ಲಿವರೆಗೂ ಹಂಗೆ ಇರ್ತಾರೋ? ನಮ್ಮ ತಂದೆ ರಿಟೈರ್ ಆದ್ರು, ಬೆಂಗಳೂರಲ್ಲಿ ದೂರ ಊರು, ನಮ್ಗೆ ದುಡ್ಡಿಲ್ಲ ಜಾಸ್ತಿ. ಆ ಬಂದಿರುವಂತ ದುಡ್ಡಲ್ಲೇ ಕಟ್ಟಬೇಕು. ಯಾವುದೋ ಒಂದು ಸಣ್ಣ ಹಳ್ಳಿ ಊರ ಹೊರಗೆ ಅಲ್ಲೊಂದು ಸಣ್ಣ ಮನೆ ಕಟ್ಕೊಂಡಿದ್ವಿ ನಾವು. ಈಗ ಅದೇ ಮನೇಲಿ ಇದ್ದೀನಿ ನಾನು, ಇನ್ನ 42 ವರ್ಷ ಆಯ್ತು. ಆ ಮನೇಲಿ ಇದ್ವಿ, ಸಣ್ಣ ಮನೆ ಇತ್ತು, ದೊಡ್ಡ ದೊಡ್ಡದಾಗ್ತಾ ಹೋಗ್ತೀಗ. ರಿಟೈರ್ ಆಗಿ ಒಂದು 4-5 ವರ್ಷದ ಮೇಲೆ ಇನ್ನೊಬ್ರು ಯಾರೋ ದೊಡ್ಡ ಹುದ್ದೆಗೆ ಬಂದಿದ್ದಾರೆ, ಇವ್ರು ಕೆಳಗಿದ್ದವರು, ಅವ್ರ ಮನೆಗೆ ಬಂದ್ರು. ತುಂಬಾ ಹುಡುಕಾಡಿರ್ಬೇಕು ನಮ್ಮ ಮನೇನ, ಅಲ್ಲಿ ಇಲ್ಲಿ ಓಡಾಡ್ಕೊ ಬಂದಿದ್ದಾರೆ. ಬಂದು ಕೊನೆಗೆ ನೀರು ಕುಡಿದ್ರೆ ಎಲ್ಲ ಆದ್ಮೇಲೆ, ಏನ್ ಸರ್ ಎರಡು ದೂರ ಕಟ್ಬಿಟ್ರಿ ಮನೆ ನೀವು, ಅಲ್ಲಿ ಜಯನಗರದಲ್ಲೋ ರಾಜನಗರದಲ್ಲೋ ಒಂದ್ ದೊಡ್ಡ ಮನೆ ಕಟ್ಟಬಾರ್ದ ಅಂದ್ರು. ನಾನು ಅಲ್ಲೇ ಕೂತಿದ್ದೆ. ನಮ್ ತಂದೆ ಕಟ್ಬಹುದಾಗಿತ್ತಪ್ಪ, ಯಾಕಂದ್ರೆ ದುಡ್ಡು ಇರ್ಲಿಲ್ಲಲ್ಲ, ಯಾಕಡೆ ಎಷ್ಟು ದುಡ್ಡು ಇತ್ತು ಅದು ಎಲ್ಲಿ ಸಿಗ್ತದ ಅಲ್ಲಿ ಬಂದಿದ್ದೀನಿ ನಾನು. ಊರ ಹೊರಗೆ ಪರವಾಗಿಲ್ಲ, ಜೀಪ್ ಆಯ್ತು, ಸಿಕ್ತವ್ರ ಮನೆ ಕಟ್ಕೊಂಡಿದ್ದೀನಿ ಅಂದ್ರು. ಅವ್ರು ನಕ್ಬಿಟ್ರು, ಏನ್ ಸರ್ ನೀವ್ ದೊಡ್ಡ ಹುದ್ದೆಯಲ್ಲಿ ಇಷ್ಟು ವರ್ಷ ಇದ್ರಿ, ನೀವ್ ಒಂದ್ ಚೂರು ಮನಸ್ಸು ಮಾಡಿದ್ರೆ ಬೇಕಾದಷ್ಟು ಮಾಡ್ಕೋಬಹುದಾಗಿತ್ತಲ್ಲ ಸರ್ ಅಂದ್ರು. ಅರ್ಥ ಗೊತ್ತಾಯ್ತಲ್ಲ, ಮನಸ್ಸು ಮಾಡಿದ್ ಏನ್ ಮಾಡ್ಕೋಬಹುದಾಗಿತ್ತು ಅಂತ. ಏನ್ ಹೇಳ್ತಾರೆ ನಮ್ ತಂದೆ ಅಂತ ಗಮನ ಇಟ್ಟು ನೋಡ್ತಾ ಇದ್ದೆ. ಎಷ್ಟು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಹೇಳಿದ್ರು ಗೊತ್ತಾ ಅವರು. ಹೌದಪ್ಪ, ನಾ ದುಡ್ಡು ಮಾಡ್ಬೋದಾಗಿತ್ತು, ಆದ್ರೆ ನನ್ನ ಮಗ ಹುಚ್ಚ ಆಗ್ತಿದ್ದ ಅಂತ ಹೇಳಿದ್ರು. ಅದು ನನಗೆ ಎಷ್ಟು ಮರೆಯೋಕ್ ಸಾಧ್ಯವೇ ಇಲ್ಲ ಬದುಕಿರೋ ತನಕನು. ಏನು ಮೌಲ್ಯದ ಕಲ್ಪನೆ ಅಲ್ಲ ಇದು? ನಾನು ಅಡ್ಡದಾರಿ ಹಿಡಿದ್ರೆ ನನ್ನ ಮಕ್ಕಳು ಕೂಡ ಅದಕ್ಕೆ ಪ್ರಾಯಶ್ಚಿತ್ತ ತಪ್ಪಬೇಕಾಗತ್ತೆ, ಮಕ್ಕಳು ಕೂಡ ಪ್ರಾಯಶ್ಚಿತ್ತ ಮಾಡ್ಬೇಕಾಗತ್ತೆ. ನಾನು ದುಡ್ಡು ತಗೊಂಡು ಹೋಗ್ಬಿಡ್ಬೋದು, ಮಕ್ಕಳು ಭೋಗಿಸ್ಬೇಕಾಗತ್ತೆ ಅದನ್ನ. ಈ ಮೌಲ್ಯದ ಕಲ್ಪನೆ ಇದೆಯಲ್ಲ, ನಾನು ಮೋಸ ಮಾಡಿ ದುಡ್ಡು ಗಳಿಸಿದ್ರೆ ನನ್ನ ಮಕ್ಕಳು ಕೂಡ ಶಿಕ್ಷೆ ಪಡಬೇಕಾಗತ್ತೆ ಅನ್ನುವಂತ ಮೌಲ್ಯ ಕಲ್ಪನೆ ಇದೆಯಲ್ಲ, ಇದು ಹೇಳ್ತಾರ. ಅದನ್ನ ನೆನಪಾಗ್ತಾ ಇತ್ತು ಹೇಳಿದಾಗ. ಹೇಗಿದ್ರು ಅವರು ಅಂತ, ಸ್ವಾರ್ಥಕ್ಕಾಗಿ ಎಂದು ಸುಳ್ಳು ಹೇಳೋರಲ್ಲ, ಸ್ವಂತ ಲಾಭಕ್ಕೋಸ್ಕರ ಏನನ್ನೂ ಮಾಡ್ಕೊಳ್ಳೋರಲ್ಲ, ಏನಾದರೂ ದೇಶಕ್ಕೋಸ್ಕರ ಆಗ್ಬೇಕು ಅನ್ನುವಂಥದ್ದು. ಮತ್ತಿನ್ನೊಂದು, ಎಷ್ಟರ ಮಟ್ಟಿಗೆ ಕಣ್ಣು ತಕ್ಕೊಂಡಿದ್ರು ಅಂದ್ರೆ, ಅವರು ತಮ್ಮ ದೇಶದಲ್ಲಾಗ್ಲಿ ಪರದೇಶದಲ್ಲಾಗ್ಲಿ ಏನಾದರೂ ಬದಲಾವಣೆ ಆಗ್ತಿತ್ತು ತಕ್ಷಣ ಗೊತ್ತಾಗ್ತಿತ್ತಂತೆ. ಹಾಗಿರ್ಬೇಕು ಮಂತ್ರಿಗಳಿಗೆ, ಪರದೇಶದಲ್ಲಿ ಬದಲಾವಣೆ ಆಗ್ತಿದ್ರೆ ನಮ್ಗೆ ಎಫೆಕ್ಟ್ ಆಗತ್ತೆ, ತೊಂದರೆ ಆಗಲ್ವಾ? ಪಕ್ಕದನ್ನವ್ರು ಬಾಂಬ್ ಮಾಡ್ತಾ ಇದ್ರೆ ಹಾರಿದ್ರೆ ನಮ್ಮನೆಗೂ ಎಫೆಕ್ಟ್ ಆಗಲ್ವಾ ಅದು ಅಂತ ಹೇಳಿ, ಈ ಮಂತ್ರಿಗಳು ಹೇಗಿದ್ರು ಅಂದ್ರೆ, ತಮ್ಮ ರಾಜ್ಯದಲ್ಲಿ ಪರರಾಷ್ಟ್ರದಲ್ಲಿ ಆಗ್ತಿರುವಂತ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಇದ್ರು, ಗೂಢಚಾರನ ಇಟ್ಟುಕೊಂಡಿದ್ರು, ಪ್ರಾಮಾಣಿಕ ಗೂಢಚಾರರಿದ್ರಂತೆ, ಅವರೆಲ್ಲ ಬಂದು ಒಂದು ವಿಷಯ ಹೇಳ್ತಿದ್ರಂತೆ. ಮತ್ತಿನ್ನೊಂದು, ವ್ಯವಹಾರ ದಕ್ಷರಾಗಿದ್ರು, ವ್ಯವಹಾರ ಹೇಗ್ ಮಾಡ್ಬೇಕು, ಏನ್ ಮಾಡಿದ್ರೆ ದೇಶಕ್ಕೆ ಲಾಭ ಆಗತ್ತೆ ನೋಡ್ಕೊಂಡು ಮಾಡೋರು, ಅದನ್ನೆಲ್ಲ ರಾಜ ಆಗಿಂದಾಗ ಪರೀಕ್ಷೆ ಮಾಡಿ ವಿಶ್ವಾಸ ಯೋಗ್ಯರು ಅಂತ ಇಟ್ಕೊಂಡಿದ್ದಂತೆ.